ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಬಳ್ಳಾರಿಯಲ್ಲಿ ನಿನ್ನೆ ಹಿರಿಯ ನಾಗರಿಕರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಶೇಷಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮ್ಯೂಸಿಕಲ್ ಚೇರ್, ಬಕೆಟ್ ಇನ್ ದ ಬಾಲ್ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಹಿರಿಯ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಸ್ಪರ್ಧಾ ಸ್ಫೂರ್ತಿಯನ್ನು ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಜಿಲ್ಲಾ ನಿರೂಪಣಾಧಿಕಾರಿ ರಾಮಕೃಷ್ಣ ನಾಯಕ್, ಹಿರಿಯ ನಾಗರಿಕರು ಸಮಾಜದ ಆಸ್ತಿ, ಅವರ ಅನುಭವ ಮೌಲ್ಯಗಳು ಯುವ ಜನತೆಗೆ ದಾರಿದೀಪವಾಗಿವೆ, ಹಿರಿಯರ ಆರೋಗ್ಯವನ್ನು ಕಾಪಾಡುವುದು ಸಮಾಜದ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಪೂರಕವಾಗಿ ಸರ್ಕಾರ ಆಗಿರ್ಬೋದು, ಕುಟುಂಬದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಸದಸ್ಯ, ತಂದೆ ತಾಯಿ ಮಕ್ಕಳು ಮತ್ತು ಸಮಾಜ, ಅವರನ್ನ ನಾವು ನೈತಿಕತೆಯಿಂದ ಒಂದು ಅವರಿಗೆ ಸಹಕಾರ ಕೊಟ್ರೆ ಅವರು ಕೂಡ ನಮ್ಮಂಗೆ ಜೀವಿಸಲಿಕ್ಕೆ ಒಂದು ಸಹಕಾರ ಆಗ್ತದೆ. ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದ ಹಿರಿಯ ನಾಗರಿಕ ಸಿಎಂ ಗಂಗಾಧರಯ್ಯ ಇಂತಹ ಕಾರ್ಯಕ್ರಮಗಳು ಹಿರಿಯರಿಗೆ ಸ್ಫೂರ್ತಿದಾಯಕವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಅದು ಇಲಾಖೆ ಮಾಡಿರ್ತಕ್ಕಂಥ ಒಂದು ಉಪಯುಕ್ತ ಕಾರ್ಯ. ಇದರಲ್ಲಿ ಎಲ್ಲರೂ ನೋಡು, ವಯಸ್ಸು ಮೀರಿ ಇವತ್ತು ಯುವಕರು ಬಾಳೋದು ಅಂಥದ್ದು ವಯ ಹೊಡೆದು ಈ ವಯಸ್ಸಿನಲ್ಲೂ ಒಂದು ಹುಮ್ಮಷ್ಟು ಉತ್ಸಾಹ ಕಂಡು ಭಾಳ ಸಂತೋಷ ಇದೆ. ಇದಕ್ಕೆ ಇಲಾಖೆ ನಾನು ಧನ್ಯವಾದಗಳನ್ನ. ಸಿಂಧವಾಳದ ಮಹೇಶ್ ಜೀವನದ ಹಲವು ಸಂತಸದ ಕ್ಷಣಗಳನ್ನು ಮೆಲುಕು ಹಾಕಲು ಹಾಗೂ ಜೀವನೋತ್ಸಾಹಕ್ಕೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಜಾಸ್ತಿ ಆಗ್ತದೆ, ಸೊ ನಾವು ಹುಡುಗರಾದಂಗೆ ಆಗ್ತೀವಿ. ಇಲ್ಲೆಲ್ಲ ನಾಲ್ಕು ಜನ ನೋಡ್ತೀವಿ, ಹಿರಿಯ ನಾಗರಿಕರುಗಳನ್ನ ನಾವು ಭೇಟಿ ಆಗ್ತೀವಿ, ಅವರ ಕುಶಲೋಪರಿಗಳನ್ನ ವಿಚಾರ ಮಾಡ್ತೀವಿ, ಸಂತೋಷವಾಗಿ ಕಾಲ ಕಳಿತೀವಿ ಒಂದೇ. ಸೊ ಇದು ಒಂದು ಭಾಳ ಹೆಮ್ಮೆ ತರುವ ವಿಷಯ.